ಮೋದಿ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮೋದಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಾರ್ಕ್ ದೇಶಗಳ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಆಗಮಿಸುತ್ತಿದ್ದಾರೆ. ಈಗಾಗಲೇ ಶ್ರೀಲಂಕಾ ಅಧ್ಯಕ್ಷ ಮಹಿಂದಾ ರಾಜಪಕ್ಸೆ ದೆಹಲಿಗೆ ಆಗಮಿಸಿದ್ದಾರೆ. ಮೂರು ದಶಕಗಳ ಬಳಿಕ ಕೇಂದ್ರದಲ್ಲಿ ಏಕ ಪಕ್ಷಾಧಿಪತ್ಯದ ಸರ್ಕಾರ ರಚನೆಯಾಗುವಂತಹ ಗಳಿಗೆ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬರಲಿದೆ. ಚುನಾವಣೆಯಲ್ಲಿ ಬಿಜೆಪಿಗೆ ಪ್ರಚಂಡ ಬಹುಮತ ದೊರೆತಂತಹ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ಭಾರತದ 15ನೇ ಪ್ರಧಾನಿಯಾಗಿ ಇವತ್ತು ಸಂಜೆ 6:30 ಹೊತ್ತಿಗೆ ಪದಗ್ರಹಣವನ್ನ ಮಾಡಲಿದ್ದಾರೆ. ಈಗಾಗಲೇ ರಾಷ್ಟ್ರಪತಿ ಭವನದ ಸುತ್ತಲೂ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಗುಜರಾತ್ ಭವನದಿಂದ ರಾಷ್ಟ್ರಪತಿ ಭವನದವರೆಗೆ ಬಿಜೆಪಿ ಭರ್ಜರಿಯಾಗಿ ಅಲಂಕಾರವನ್ನು ಕೂಡ ಮಾಡಿದೆ. ಸಂಜೆ 6:30 ಕ್ಕೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪದಗ್ರಹಣವನ್ನ ಮಾಡಲಿದ್ದು ಪ್ರಮಾಣವಚನ ಸ್ವೀಕರಿಸುವ ರಾಷ್ಟ್ರಪತಿ ಭವನದ ಹೊರಾಂಗಣ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಇವತ್ತು ಮಧ್ಯಾಹ್ನ 1 ಗಂಟೆಯಿಂದಲೇ ಭವನದ ಕಚೇರಿಗಳು ಹಾಗೂ ಸೌತ್ ಬ್ಲಾಕ್ ನಾರ್ತ್ ಬ್ಲಾಕ್ ಕಚೇರಿಗಳು ಕೂಡ ಬಂದಾಗಿದೆ. ಈಗಾಗಲೇ ಈ ಒಂದು ಮೋದಿ ಪ್ರಮಾಣ ವಚನದ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾರ್ಕ್ ದೇಶಗಳ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಕೂಡ ಆಗಮಿಸುತ್ತಿದ್ದಾರೆ. ಈಗಾಗಲೇ ಶ್ರೀಲಂಕಾ ಅಧ್ಯಕ್ಷ ಮಹಿಂದಾ ರಾಜಪಕ್ಸೆ ಅವರು ದೆಹಲಿಗೆ ಆಗಮಿಸಿರುವ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಇನ್ನು ಮೋದಿ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಮಾರಿಷಸ್ ಪ್ರಧಾನಿ ನವೀನ್ ರಾಮ್ ಗುಲಾಮ್ ಆಗಮಿಸಿದ್ದಾರೆ. ತಮ್ಮ ಸಂಪುಟದೊಂದಿಗೆ ರಾಮ್ ಗುಲಾಮ್ ದೆಹಲಿಗೆ ಬಂದಿಳಿದಿದ್ದಾರೆ. अरे सर आप लोग कहाँ खड़े हुए? तो साइड तो हो जाता था ना थोड़ा साइड हो जाओ आप लोग.